ಹತ್ತಿ ಖರೀದಿಗೆ ವಿಳಂಬ ಮಾಡಿದ ಅಧಿಕಾರಿಗಳನ್ನು ಕಚೇರಿಯಲ್ಲಿಯೇ ಕೂಡು ಹಾಕಿ ರೈತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ರೈತರು ನವಲಗುಂದ ಹಾಗೂ ಕುಂದಗೋಳದಿಂದ ಗಳಲ್ಲಿ ಹತ್ತಿಯನ್ನು ತುಂಬಿಕೊಂಡು ಬಂದಿದ್ದಾರೆ ಕಳೆದ ರಾತ್ರಿಯಿಂದಲೂ ಹತ್ತಿ ಖರೀದಿ ಮಾಡುತ್ತಾರೆಂದು ಕಾಯುತ್ತ ಕುಳಿತಿದ್ದಾರೆ ಆದರೆ ಇದೀಗ ಅಧಿಕಾರಿಗಳು ಖರೀದಿ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ರೊಚ್ಚಿಗೆದ್ದ ರೈತರು ಈ ರೀತಿ ಪ್ರತಿಭಟನೆಗಿಳಿದಿದ್ದಾರೆ ಈ ವೇಳೆ ಕರ್ನಾಟಕ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೂಪರ್ವೈಸರ್ಗಳಾದ ಪ್ರಸಾದ್ ಹಾಗೂ ಪ್ರಕಾಶ್ ಎಂಬುವರನ್ನು ಕಚೇರಿಯಲ್ಲಿ ಕೂಡಿ ಹಾಕಿ ಬೀಗ ಜಡಿದಿದ್ದಾರೆ ಒಂದು ಟ್ರ್ಯಾಕ್ಟರ್ನಲ್ಲಿ ಸುಮಾರು ಮೂವತ್ತು ಕ್ವಿಂಟಲ್ ಹತ್ತಿ ಇದ್ದು ಅಂದಾಜು ಮೂವತ್ತೈದು ಟ್ರ್ಯಾಕ್ಟರ್ಗಳಲ್ಲಿ ಹತ್ತಿ ತುಂಬಲಾಗಿದೆ ಬೆಂಬಲ ಬೆಲೆ ಸಿಗುವ ಉದ್ದೇಶದಿಂದ ದೂರದ ಊರುಗಳಿಂದ ಹತ್ತಿ ತಂದಿರುವ ರೈತರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ತೋರಿಸಿದ್ದಾರೆ ಘಟನೆಯಿಂದ ತೇರಿಹಾಳದ ಕಚೇರಿಯಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ನ್ಯೂಸ್ ನ್ಯೂಸ್ಬ್ಯೂರೋ ಬಿಕ್ಟಿವಿ ನ್ಯೂಸ್ ಹುಬ್ಬಳ್ಳಿ